ಒಂದು ವಚನವನ್ನು ಲೂಕನ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನವನ್ನು ನಾವು ನೋಡಿದೆವು. ದಯಮಾಡಿ ಓದಪ್ಪ. ಮತ್ತು ಕರ್ತನು, ಸೀಮೋನನೇ ಸೀಮೋನನೇ, ಈಗೋ ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪೇಕ್ಷೆ ಪಟ್ಟಿದ್ದ. ಹಾಗಾದರೆ ಕರ್ತನಾದ ದೇವರು ಸೀಮೋನನಿಗೆ, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯುವುದಕ್ಕಾಗಿ ನನ್ನಿಂದ ಅಪ್ಪಣೆ ಕೇಳಿದ್ದಾನೆ ಎಂದು ಸೀಮೋನನಿಗೆ ಹೇಳಿದ ಮಾತು ಇವತ್ತು ನಮಗೂ ಅದು ಅನ್ವಯಿಸುವಂಥದ್ದು ಆಗಿದೆ. ಆತನು ನಮಗೆ ಹೆಜ್ಜೆ ಹೆಜ್ಜೆಗೂ ಕೊಡುವ ಎಚ್ಚರಿಕೆ ಏನು ಅಂತಂದರೆ, ನಾವು ಶೋಧನೆಗೆ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕಾಗಿದೆ ಎಂದು. ಮನುಷ್ಯನ ಬಹಳ ಭಯಂಕರ ಸ್ವಭಾವ ಏನು ಅಂತಂದರೆ, ದೇವರು ಯಾವುದನ್ನು ಮಾಡಬೇಡ ಅಂತ ಹೇಳ್ತಾನೋ ಅದನ್ನೇ ಮಾಡುವಂಥದ್ದು, ದೇವರು ಯಾವುದು ಮೆಚ್ಚುವುದಿಲ್ಲವೋ ಅದನ್ನು ಮಾಡುವಂಥದ್ದು ಕೂಡ ಬಹಳ ದೇವರ ಕೋಪವನ್ನು ಎಬ್ಬಿಸುವಂಥ ವಿಷಯ ಅದಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ಬಲಗೊಳ್ಳಬೇಕು. ಹಾಗಾದರೆ ನಾವು ಆತನ ಶಕ್ತಿಯಲ್ಲಿ ಬಲಗೊಳ್ಳಬೇಕಾಗಿದ್ದರೆ, ಎಫೆಸ್ಯ 6ನೇ ಅಧ್ಯಾಯ ಓದುಪಾದನ 6ನೇ ಅಧ್ಯಾಯ 10ನೇ ವಚನದಿಂದ ಮುಂದಕ್ಕೆ ಹೋಗುವಾಗ, ಶೋಧನೆಗಳು ಬಂದಾಗ ಅಪೊಸ್ತಲನಾದ ಪೌಲನು ವಿಶ್ವಾಸಿಗಳಾದ ನಮಗೋಸ್ಕರ ಬರಿಸಿಟ್ಟ ಮಾತು ಎಷ್ಟು ಅದ್ಭುತವಾದದ್ದಾಗಿದೆ. ಓದಪ್ಪ. ಕಡೆಯದಾಗಿ ನನ್ನ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರು ಆಗಬೇಕು ಅಂತ. ಯಾವ ರೀತಿ ಶಕ್ತಿ ಪಡ್ಕೊಳ್ಳೋದು? ಬೋರ್ನ್ವಿಟಾ ತಗೊಳೋದ, ಹಾರ್ಲಿಕ್ಸ್ ಕುಡಿಯೋದ? ಅದಲ್ಲ, ಅದು ದೇಹಕ್ಕೆ ಬಲ ಕೊಡುತ್ತೆ ಅಷ್ಟೇ ಹೊರತು, ನಮ್ಮ ಆತ್ಮಗಳಿಗೆ ಬೇಕಾದ ಬಲ ಹೊಂದಬೇಕಾಗಿದ್ದರೆ ನಾವು ಅದರಲ್ಲಿ ನೋಡುವಂಥ ವಿಷಯವೇನು ಅಂತಂದರೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ಏನು ಮಾಡಬೇಕಂತೆ, ಬಲಗೊಳ್ಳಬೇಕು ಅಂತ ಹೇಳಿ. ಕಡೆಯದಾಗಿ ನನ್ನ ಸಹೋದರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲೂ ಬಲಗೊಳ್ಳಿರಿ. ನಮ್ಮ ದೇಹಕ್ಕೆ ಬಲ ಬರಬೇಕಾಗಿದ್ದರೆ ಒಳ್ಳೆಯ ಊಟವನ್ನು ಮಾಡಿದಾಗ, ಹಸಿವೆ ಇದ್ದಾಗ ಕೈಕಾಲು ನಡಿಗೆ ಬಿಡುತ್ತೆ. ಯಾವಾಗ ದೇಹದೊಳಗೆ ಊಟ ಬಾಯಿಂದ ಹೊಟ್ಟೆಗೆ ಹೋಗುತ್ತೋ ಅದು ಏನು ಮಾಡುತ್ತೆ ಅಂತಂದರೆ, ಆ ಬಲಹೀನತೆಯನ್ನು ತೆಗೆದುಹಾಕಿ ನಮಗೆ ಊಟ ಮಾಡಿದ ಅನ್ನ ಅಥವಾ ಏನೇನು ಊಟ ಮಾಡ್ತೇವೋ ಅದು ನಮಗೆ ಬಲ ಕೊಡುವಂಥದ್ದು ಆಗಿದೆ. ದಾರಾಸಿಂಗ್ ಅಂತ ಹೇಳಿ, ಅವನಿಗೆ 5 ಕೋಳಿಗಳು ಒಂದು ಹೊತ್ತಿಗೆ, 20 ಮೊಟ್ಟೆ, ನಾನಿನ್ನೂ ಕಡಿಮೆನೇ ಹೇಳ್ತೇನೆ, 20 ಮೊಟ್ಟೆ ಅವನಿಗೆ ಬೇಕು. ಅವನು ಅಷ್ಟು ಬಲಾಢ್ಯನಾಗಬೇಕಾಗಿದ್ದರೆ ಯಾರು ಬಂದರೂ ಅವನನ್ನು ಸೋಲಿಸುವಂಥ ಶಕ್ತಿ ಅವನಿಗೆ ಇರಬೇಕಾಗಿದ್ದರೆ ಮೊದಲು ಒಳ್ಳೆಯ ಊಟ, ವ್ಯಾಯಾಮ ಇವೆರಡೂ ಮಾಡಿದಾಗ ಅವನ ದೇಹ ಬಲಗೊಂಡು ಎಂಥವರನ್ನಾದರೂ ಎತ್ತಿ ಒಗೆಯುವಂಥ ಶಕ್ತಿ ಅವನಿಗೆ ಬರುತ್ತೆ. ಇದು ಸತ್ಯವಾದರೆ ನಾವು ದೇವರ ವಾಕ್ಯದ ಆಹಾರವನ್ನು ಯಾವಾಗಲೂ ನಾವು ಸೇವನೆ ಮಾಡ್ತಾನೇ ಇರಬೇಕಾಗಿದೆ. ನಮಗೆ ಸೇವನೆ ಮಾಡಿದ್ದು ಮಾತ್ರವಲ್ಲದೆ ಅದು ಜೀರ್ಣವಾಗಿ ನಮ್ಮ ಅಂಗಾಂಗಗಳಿಗೆ ಬರಬೇಕಾಗಿದ್ದರೆ, ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲದೆ ಅದನ್ನು ಧ್ಯಾನ ಮಾಡುವುದೇ ಈ ಹಸುಗಳು ಮೇಕೆಗಳು ಅವು ಒಂದು ಕಡೆ ಕೂತ್ಕೊಂಡು ಮೆಲುಕು ಹಾಕಿ 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 ಸಣ್ಣ ಮಾಡಿ ಹೊಟ್ಟೆಗೆ ಕಳಿಸ್ಕೊಡ್ತವೆ. ಈ ಹಸುಗಳು ಏನು ಮಾಡ್ತವೆ, ಹಸುರು ನೋಡಿದಾಗ ಹಾಗೆ ಕಿತ್ತಿ 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 ಒಂದು ಜಠರಿಗೆ ಕಳಿಸ್ಕೊಟ್ಬಿಡುತ್ತೆ. ಅದು ತುಂಬಿದಾಗ ಒಂದು ಕಡೆಗೆ ಕೂತ್ಕೊಂಡು ಮೆಲುಕು ಹಾಕುವುದೇ ಧ್ಯಾನ ಅಂತ ಹೇಳಿ. ನಾವು ಕೇಳಿದ್ದನ್ನು ಓದಿದ್ದನ್ನು ಧ್ಯಾನ ಮಾಡ್ತಾ ಹೋಗಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಅದು ನಮಗೆ ಶಕ್ತಿ ಕೊಡುವಂಥದ್ದಾಗಿದೆ. ನನ್ನಿಂದ ಇದು ಆಗೋದಿಲ್ಲ ಅಂತ ಹೇಳಿ ಆತ್ಮಿಕವಾಗಿ ನಾವು ಹೇಳುವಂಥ ಪರಿಸ್ಥಿತಿಗೆ ಬರೋದಿಲ್ಲ. ಹಾಗಾದರೆ ಯೇಸು ನಮಗೆ ಈ ಲೋಕಕ್ಕೆ ಏನಾಗಿ ಬಂದಿದ್ದಾನೆ? ಜೀವದ ರೊಟ್ಟಿಯಾಗಿ ಬಂದಿದ್ದಾನೆ. ನಾವು ಯೆರೂಸಲೇಮಿಗೆ ಹೋಗಿದ್ದಾಗ ಅಲ್ಲಿ ರೊಟ್ಟಿ ಅನ್ನುವಂಥದ್ದು ಬಹಳ ಮುಖ್ಯವಾದ ಆಹಾರ. ಆ ಜನರು
ರೊಟ್ಟಿಯನ್ನು ತಿಂದು ಬಲಗೊಳ್ಳುವಂಥದ್ದು ದೈಹಿಕವಾಗಿ ಅದು ಬಹಳ ಮುಖ್ಯ. ಹಾಗಾದರೆ ಕರ್ತನಾದ ದೇವರು ಈ ಮಾತನ್ನು ಹೇಳಬೇಕಾಗಿದ್ದರೆ ಆತನು ನಮಗೋಸ್ಕರ ಜೀವದ ರೊಟ್ಟಿಯಾಗಿದ್ದಾನೆ ಎಂದು ಹೇಳಬೇಕಾಗಿದ್ದರೆ ಆತನು ನಮ್ಮಲ್ಲಿ ಇದ್ದದ್ದರಿಂದ ಈ ರೊಟ್ಟಿಯ ವಾಕ್ಯದ ಸೇವನೆ ಮಾಡ್ತಾ 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 ನಮ್ಮ ಜೀವನವು ಬಲಗೊಂಡು ಏನೇ ಬಂದರೂ ಕೂಡ ನಮ್ಮಲ್ಲಿ ಅದನ್ನು ಎದುರಿಸುವಂಥ ಶಕ್ತಿ ನಮಗೆ ದೇವರು ಕೊಡ್ತಾನೆ. ಇಲ್ಲಿ ಅಪೊಸ್ತಲನಾದ ಪೌಲನು ಬರೀತಾನೆ, ಕಡೆಯದಾಗಿ ನನ್ನ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿ. ನಮ್ಮ ಶಕ್ತಿ ಯಾರಲ್ಲಿದೆ? ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ನಮಗೆ ಶಕ್ತಿ ದಾಯಕವಾದ ವಾಕ್ಯ. ಯೇಸು ಕ್ರಿಸ್ತನಲ್ಲಿ ಅಂತ ಹೇಳುವುದು ಒಂದೇ, ಈ ವಾಕ್ಯದಲ್ಲಿಯೇ ನಮಗೆ ಶಕ್ತಿ ಇದೆ ಎಂದು ಹೇಳಿದರೆ ಯಾವ ತಪ್ಪು ಆಗಲಾರದು. ಅಂದರೆ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ಬಲಗೊಳ್ಳಿರಿ. ಒಬ್ಬರು ನನಗೆ ಹೇಳ್ತಾಯಿದ್ರು, ಅವ್ರಿಗೆ ಭಾಳ 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 ಜ್ವರ ಬಂದಾಗ, ಬಲಹೀನವಾದಾಗ ನಿಲ್ಲುವುದಕ್ಕೆ ಶಕ್ತಿ ಇಲ್ಲದೆ, ಕೂತ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲದೆ ಅವರು ಬಹಳವಾಗಿ ಬಳಲ್ತಾ ಇರುವಂಥದ್ದು ಎಷ್ಟು ಭಯಂಕರ. ಅವ್ರಿಗೆ ಊಟನೂ ತಿನ್ನೋಕ್ಕಾಗೋದಿಲ್ಲ, ಶಕ್ತಿನೂ ಬರೋದಿಲ್ಲ. ಆದರೆ ನಾವು ದೇವರ ವಾಕ್ಯವೆಂಬ ರೊಟ್ಟಿಯನ್ನು ತಿನ್ನುತ್ತಾ ತಿನ್ನುತ್ತಾ ಬಲಶಾಲಿಗಳಾಗಿ ಸೈತಾನನ ತಂತ್ರೋಪಾಯಗಳನ್ನು, ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಏನೇನಿದೆ ಅಂತ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿ ಮೇಲೆಯೂ ಆಕಾಶದಲ್ಲಿರುವ ದುರಾತ್ಮ ಸೇನೆಯೊಂದಿಗೂ ಮೇಲೆ ನಾವು ಹೋರಾಡುವವರು ಆಗಿದ್ದೇವೆ. ಹಾಗಾದರೆ ಕ್ರಿಸ್ತೀಯ ಜೀವನ ಅನ್ನುವಂಥದ್ದು ಎಷ್ಟು ದೊಡ್ಡ ಆಶೀರ್ವಾದಕರವಾದದ್ದಾಗಿದೆಯೋ ಅಷ್ಟೇ ನಮ್ಮ ಜೀವನದಲ್ಲಿ ಸೈತಾನನೊಂದಿಗೆ ಹೋರಾಡುವಂಥ ಕಾರ್ಯವು ನಮ್ಮಿಂದ ಬಿಟ್ಟು ಅದು ಇಲ್ಲವೇ ಇಲ್ಲ. ಇದರ ಜೊತೆಗೇ ಯುದ್ಧ ರಂಗದಲ್ಲಿಯೇ ನಾವು ಇದ್ದು ಯಾವಾಗಲೂ ಯುದ್ಧದ ಅಭ್ಯಾಸ, ಆಯುಧಗಳ ಅಭ್ಯಾಸಗಳನ್ನು ನಾವು ಮಾಡಬೇಕಾಗಿದೆ. ಅಭ್ಯಾಸ ಅಂದರೆ ಅರ್ಥ ಏನು ಅಂದರೆ, ದೇವರ ವಾಕ್ಯವನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ನಮ್ಮ ಹೃದಯದಲ್ಲಿಟ್ಟುಕೊಂಡು ನಮ್ಮ ಕಷ್ಟಕಾಲದಲ್ಲಿ ಎದುರಾಳಿ ನಮ್ಮನ್ನು ಎದುರಿಸುವಾಗ ಯೇಸು ದೇವರ ವಾಕ್ಯದಿಂದ ಆ ಎದುರಾಳಿಯನ್ನು ಎದುರಿಸಿದ ಹಾಗೆ ತಕ್ಕ ಸಮಯಕ್ಕೆ ಪವಿತ್ರಾತ್ಮನಾದ ದೇವರು ನಮ್ಮ ಹೃದಯಕ್ಕೆ ವಾಕ್ಯವನ್ನು ಕೊಡುವಂಥವನು ಆಗಿದ್ದಾನೆ. ನಾವು ಯಾವಾಗ ನಮ್ಮಲ್ಲಿ ಶಕ್ತಿ ಬರುತ್ತೋ ಆವಾಗ ನಾವು ಹೆದರುವಂಥದ್ದಿಲ್ಲ. ಯಾವನು ಬೇಕಾದ್ದು, ಯಾವುದು ಬೇಕಾದರೂ, ಏನು ಬೇಕಾದರೂ ನನ್ನ ಜೀವನದಲ್ಲಿ ಸಂಭವಿಸಲಿ, ನಾನು ಜಯ ಹೊಂದುತ್ತೇನೆ. ಕಾರಣ ನನ್ನ ಜೀವನದಲ್ಲಿ ದೇವರ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡಿದ್ದೇವೆ. ಈ ಆಯುಧಗಳು ಯಾವುದು ಅಂತಂದರೆ, ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಳ್ಳಬೇಕು ಅಂತ. ನಮ್ಮ ಅಣ್ಣನ ಮಗ ಒಬ್ಬನ ಮಿಲ್ಟ್ರಿಗೆ ಸೇರಿಸೋದಕ್ಕೆ ಹೋಗಿದ್ದೆ. ಅಲ್ಲಿ ಸೇರಿದ ಮೇಲೆ ಅವನು ಬೆಲ್ಟು ಎಷ್ಟು ಟೈಟ್ ಹಾಕ್ಕೊಳ್ತಾನೆ ಅಂತಂದರೆ, ಉಸಿರುಗಟ್ಟಬೇಕು ಅಷ್ಟು ಟೈಟ್ ಹಾಕ್ಕೊಳ್ತಾನೆ. ಯಾಕಪ್ಪ ಇಷ್ಟು ಟೈಟ್ ಹಾಕ್ತಾರೆ ಅಂತಂದರೆ, ಅಂಕಲ್ ನಾವು ಭಾಳ ಹೊತ್ತು ನಿಲ್ಲಬೇಕು, ನಿಲ್ಲುವುದಕ್ಕೆ ನನ್ನ ಸೊಂಟ ನಾನು ಕಟ್ಟಿಕೊಳ್ಳದೆ ಹೋದರೆ ಸೊಂಟ ಮುರಿದು ಹೋಗುವಂಥ ಪರಿಸ್ಥಿತಿನೂ ಬರ್ಬೋದು. ಯಾವಾಗ ನಾನು ಸತ್ಯವೆಂಬ ನಡುಕಟ್ಟನ್ನು ಗಟ್ಟಿಯಾಗಿ ಕಟ್ಟಿದರೆ ನಾನು ಎಷ್ಟೊತ್ತು ಬೇಕಾದರೂ ನಿಲ್ಲುವಂಥ ಶಕ್ತಿ ದೇವರು ಕೊಡ್ತಾನೆ. ನಾವು ದೇವರ ವಾಗ್ದಾನದ ಮೇಲೆ ಒಬ್ಬ ಸಂಗೀತಗಾರನು ನಿಲ್ಲುತ್ತೇನೆ ನಿಲ್ಲುತ್ತೇನೆ ದೇವರ ವಾಗ್ದಾನದ ಮೇಲೆ ನಾನು ನಿಲ್ಲುತ್ತೇನೆ. ಹಾಗಾದರೆ ಈ ಸೊಂಟವನ್ನು ಗಟ್ಟಿಯಾಗಿ ಕಟ್ಕೊಂಡಿದ್ದೇ ಆಗಿದ್ದರೆ ಅದು ನಮ್ಮ ನಡಕ್ಕೆ ಬೇಕಾದ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಡುವಂಥದ್ದು ಆಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಪೌಲನು ಹೇಳ್ತಾನಂದರೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀವು ಸತ್ಯವನ್ನು ಅರಿಯುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ. ಅಂದಮೇಲೆ
ನಾವು ಇದನ್ನು ಕೂಡ ಆಲೋಚನೆ ಮಾಡಬೇಕು ಏನಂದರೆ, ಯೇಸು ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳಿದಂಥದ್ದೇನೆಂದರೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಹಾಗಾದರೆ ನಮ್ಮ ಶಕ್ತಿ, ಮಾರ್ಗ, ಜೀವ, ಸತ್ಯ ನಮ್ಮ ಕರ್ತನೇ. ನಾವು ಆತನನ್ನು ತಿಳ್ಕೊಂಡಷ್ಟು ನಮ್ಮ ಹೃದಯದಲ್ಲಿ ಆನಂದ, ಸಮಾಧಾನ, ನಂಬಿಕೆ, ನಿರೀಕ್ಷೆ ಬರುವಂಥದ್ದು ಆಗಿದೆ. ಮೊದಲನೇದಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆ ಕವಚವನ್ನು ಧರಿಸಿಕೊಳ್ಳಬೇಕಾಗಿದೆ. ಹಾಗಾದರೆ ನೀತಿ ಅನ್ನುವಂಥದ್ದು ನಮ್ಮ ಎದೆಯನ್ನು ವೈರಿಯ ಯಾವ ಬಾಣಕ್ಕೂ ಕೂಡ ತೂರಿಕೊಳ್ಳುವುದು ಸಾಧ್ಯವೇ ಇಲ್ಲ. ಯಾಕಂದರೆ ನೀತಿ ಎಂಬ ಎದೆ ಕವಚವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ನೀತಿ ನಮಗೆ ಕೊಟ್ಟಿದ್ದೆ, ನಾವು ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ನೀತಿವಂತರೆಂದು ಎಣಿಸಿದ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರಿದ್ದಾರೆ? ಹಾಗಾದರೆ ಈ ನೀತಿಯ ಕವಚ ವೈರಿಯ ಯಾವುದೇ ಶೋಧನೆಗಳಾಗಲಿ, ಯಾವುದೇ ಅಡ್ಡಿ ಅಭ್ಯಂತರಗಳಾಗಲಿ ನಮ್ಮ ಹೃದಯದೊಳಗೆ ಹೋಗದಂತೆ ಈ ಸತ್ಯವೆಂಬ ನಡುಕಟ್ಟು ಮಾತ್ರವಲ್ಲದೆ ನೀತಿ ಎಂಬ ಎದೆ ಕವಚವನ್ನು ನಾವು ಹೊಂದಿದ್ದೇ ಆಗಿದ್ದರೆ ಸೈತಾನನು ತರುವಂಥ ಎಲ್ಲ ಶೋಧನೆಗಳು ಅವು ತನ್ನಷ್ಟಕ್ಕೆ ತಾನೇ ನಮ್ಮ ಎದೆಯೊಳಗೆ ಹೃದಯದಲ್ಲಿ ಹೋಗದೆ ಅವುಗಳು ಮಾಯವಾಗಿ ಹೋಗ್ತವೆ. ಹಾಗಾದರೆ ನಾವು ಧರಿಸಿಕೊಂಡ ಈ ಕವಚ ಬಹಳ ಗಟ್ಟಿಗಿರುತ್ತೆ. ಇವಾಗ ಇವತ್ತಿನ ಕಾಲದ ಸಂಗತಿ ಏನು ಅಂತಂದರೆ, ಬುಲೆಟ್ ಪ್ರೂಫ್ ಎದೆ ಕವಚವನ್ನು ಅನೇಕರು ಹಾಕ್ಕೊಳ್ತಾರೆ. ಯಾಕಂದರೆ ಅವರ ಜೀವ ಬಹಳ ಅಪಾಯದಲ್ಲಿ ಇರುವುದರಿಂದ ಅವರು ಎದೆ ಕವಚವನ್ನು ಹಾಕ್ಕೊಂಡಿರಲೇಬೇಕಾಗಿದೆ. ಜಯಲಲಿತಾ, ಹಳೆ ತಮಿಳುನಾಡು ಚೀಫ್ ಮಿನಿಸ್ಟ್ರು, ಆಕೆ ಒಂದು ಇದನ್ನು ಹೊತ್ಕೊಳ್ತಾ ಇದ್ಲು, ಆ ಎದೆ ಕವಚ ಅಲ್ಲದೆ ಇದನ್ನು ಕೂಡ ಬುಲೆಟ್ ಪ್ರೂಫ್ ಆಗಿದ್ದರಿಂದ ಆಕೆಗೆ ಯಾರು ಹೊಡೆದರೂ ಕೂಡ ಒಳಗೆ ಅದು ನಾಟೋದಿಲ್ಲ, ಅದಕ್ಕೆ ತಗಲಿ ಅಲ್ಲೇ ಕೆಳಗೆ ಬೀರುತ್ತೆ ಹೊರತು. ನಾವು ಯಾವಾಗ ನೀತಿ ಎಂಬ ಎದೆ ಕವಚವನ್ನು ಕಟ್ಕೊಂಡಿರ್ತೇವೋ ಸೈತಾನನು ನಮ್ಮನ್ನು ಹೆದರಿಸುವುದಾಗಲಿ ಸೈತಾನನು ಹೇಗೆ ಬರ್ತಾನೆ ಅಂತ ಪೇತ್ರನ ಪತ್ರಿಕೆಯಲ್ಲಿ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದೆಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಬರ್ತಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ಯೋಜನೆ ಆತನ ಮಕ್ಕಳಾದ ನಮಗೋಸ್ಕರ ಎಷ್ಟು ಅದ್ಭುತವಾಗಿ ಇದನ್ನು ಬರೆಸಿ ಇಟ್ಟಿದ್ದಾನೆ. ನಾವು ಭಾಳ ಸಾರಿ ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ನೋಡದೆ ಬಲಹೀನತೆಯಲ್ಲಿ ನಮ್ಮ ಜೀವನವನ್ನು ಕಳೆಯುವಂಥದ್ದು ಎಷ್ಟು ವ್ಯಸನಕರವಾದ ಸಂಗತಿ. ಎರಡನೇದಾಗಿ, ನೀತಿ ಎಂಬ ಎದೆ ಕವಚಗಳನ್ನು ಧರಿಸಿರಿ. ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವಲ್ಲಿ ಸಿದ್ಧ ಮನಸ್ಸೆಂಬ ಕೆರಗಳನ್ನು ನಾವು ಮೆಡಬೇಕಾಗಿದೆ. ಆದ್ದರಿಂದ ನಾವಿಲ್ಲಿ ನೋಡುವಂಥ ವಿಷಯವೇನು ಅಂತಂದರೆ, ಎದೆ ಕವಚ, ನೀತಿಯ ಎದೆ ಕವಚ, ಆಮೇಲೆ ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಂಡಿದ್ದರೆ ಕರ್ತನಿಗಾಗಿ ನಿಲ್ಲುವುದಕ್ಕೆ ನಮ್ಮ ಸೊಂಟ ನೋವು ಬರೋದಿಲ್ಲ. ನಾನು ಹೇಳ್ತಾ ಇರೋದು ದೈಹಿಕವಾದದ್ದಲ್ಲ, ಆತ್ಮದ ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನಮಗೆ ನಾವು ಸೋತು ಹೋಗುವಂಥ ಯಾವ ಕಾರ್ಯವೂ ನಮ್ಮಲ್ಲಿ ಇಲ್ಲ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗಲೂ ಇದರ ಪ್ರಕಾರ ಮತ್ತೆ ಮುಂದೆ ಹೇಳ್ತೇವೆಂದರೆ, ಸಿದ್ಧ ಮನಸ್ಸೆಂಬ ಕೆರಗಳನ್ನು ನಾವು ಹಾಕಿಕೊಳ್ಳಬೇಕಾಗಿದೆ. ಹುಬ್ಬಳ್ಳಿ ಕಡೆಗೆ ಕೆರಗಳಿಗೆ ಏನಂತ ಇದ್ರು ಗೊತ್ತಾ? ಕಾಲ್ಮರಿ ಅಂತ ಹೇಳಿ ಭಾಳ ಹಳೆ ಮುದುಕರು ಇವತ್ತು ಕೂಡ ಹೇಳ್ತಾರೆ. ನಾನು ನನ್ನ ಕಾಲ್ಮರಿ ಹಾಕ್ಕೊಂಡು ಬರ್ತೇನೆ ಇರು ಅಂದರೆ, ನನ್ನ ಕಾಲನ್ನು ಮುಳ್ಳಿನಿಂದ, ಕಲ್ಲಿನಿಂದ ಮತ್ತು ಯಾವುದೇ ತರವಾದ ವಿಷವಾದ ಸಂಗತಿಗಳಿಂದ ನನ್ನ ಕಾಲನ್ನು ಅದು ಮರೆ ಮಾಡಿ ಇಟ್ಟುಕೊಳ್ಳುತ್ತೆ. ಇದೇನು ಹೇಳ್ತಾನೆ ಅಂತಂದರೆ, ಗುರಾಣಿ ಮಾತ್ರವಲ್ಲದೆ ಸಮಾಧಾನದ ವಿಷಯವಾದ
ಸುವಾರ್ತೆ ಎಂಬ ಕೆರಗಳನ್ನು ನಾವು ಮೆಡಬೇಕಾಗಿದೆ. ನಾವು ಯಾವಾಗ ಸುವಾರ್ತೆಯನ್ನು ಸಾರುವುದರಲ್ಲಿ ಆಸಕ್ತರು ಆಗ್ತೇವೋ ಆಗ ನಮ್ಮ ಜೀವನದಲ್ಲಿ ಉಂಟಾಗುವ ತೃಪ್ತಿ ಮತ್ತು ಸಮಾಧಾನ ಎಷ್ಟು ವಿಶೇಷವಾದದ್ದು. ನನ್ನ ಪ್ರಿಯ ದೇವರ ಮಕ್ಕಳೇ, ಇನ್ನು ಮುಂದೆ ಹೋದನ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿ ನಮ್ಮ ಎದೆಗೆ ಎರಡು ನಮ್ಮನ್ನು ಕಾಪಾಡುವ ಶಕ್ತಿಗಳು. ಮೊದಲನೇದಾಗಿ ಎದೆ ಕವಚ, ಎರಡನೇದಾಗಿ ಗುರಾಣಿ. ಯಾವುದೋ ವೈರಿ ಬಂದು ಕತ್ತಿಯಿಂದ ನನ್ನನ್ನು ಹೊಡೆಯಬೇಕಾಗಿದ್ದರೆ ಗುರಾಣಿಯನ್ನು ಹಿಡಿದರೆ ಅದು ನನ್ನ ಮೇಲೆ ಬೀಳಲಿಕ್ಕಿರುವ ಆ ಕತ್ತಿಯ ಏಟು ಗುರಾಣಿ ತಡೆ ಹಿಡಿಯುತ್ತೆ. ಹಾಗಾದರೆ ಇದರಲ್ಲಿ ನಾವು ನೋಡಬೇಕಾದರೆ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ಮೆಟ್ಟಿಕೊಂಡು ನಿಲ್ಲಿರಿ. ಯಾವಾಗ ಈ ಎಲ್ಲ ಆಯುಧ ನಮ್ಮಲ್ಲಿರುತ್ತೋ, ಒಬ್ಬ ಯೋಧ ಇವೆಲ್ಲನೂ ಹಾಕ್ಕೊಂಡು ಮಲಗೋದಕ್ಕೆ ಆಗೋದಿಲ್ಲ, ಅವರು ನಿಂತಿರಬೇಕು. ನಿಲ್ಲುವುದು ಯಾಕೆ ಅಂತಂದರೆ ಯುದ್ಧ ಯಾವ ಸಮಯದಲ್ಲೂ ಯಾವ ಸ್ಥಿತಿಯಲ್ಲೂ ಯಾವ ರೀತಿಯಲ್ಲಿ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಇವುಗಳನ್ನು ಧರಿಸಿಕೊಂಡು ಸ್ಥಿರವಾಗಿ ಕರ್ತನಿಗಾಗಿ ನಿಲ್ಲಬೇಕಾಗಿದೆ. ಮುಂದೆ ನಾವು ನೋಡುವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಂಡಿರಿ. ಆದ್ದರಿಂದ ನೀವು ಕೆಡಕನ ಅಗ್ನಿಬಾಣವೆಲ್ಲ ಆರಿಸುವುದಕ್ಕೆ ಶಕ್ತರು ಆಗುವಿರಿ. ಯಾವುದೋ ಬಾಣ ಬಂತು ನಿನ್ನ ಕೈ ಹಿಡಿದ್ರೆ ಇದರಿಂದ ತೂರಿ ಆಚೆ ಹೋಗ್ಬಿಡುತ್ತೆ. ಆದರೆ ಯಾವಾಗ ಗುರಾಣಿಯನ್ನು ನಾವು ಹಿಡ್ಕೊಂಡಿರ್ತೇವೋ, ವೈರಿಯ ಯಾವ ಬಾಣಗಳು ನಮ್ಮನ್ನು ಎದುರಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಆಮೇಲೆ ಆದ್ದರಿಂದ ನೀವು ಕೆಡಕನ ಅಗ್ನಿಬಾಣವೆಲ್ಲ ಆರಿಸುವುದಕ್ಕೆ ಶಕ್ತರು ಆಗಿರುವಿರಿ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಶೋಧನೆಯಲ್ಲಿ ಬಿದ್ದಾಗ ನಮ್ಮ ದೇವರು ಅದರಿಂದ ಬಿಡಿಸುವ ಶಕ್ತಿ ಆತನಿಗೆ ಇದೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಎಷ್ಟರ ಮಟ್ಟಿಗೆ ಸೈತಾನನನ್ನು ಎದುರಿಸಿ ನಿಲ್ಲುವ ಶಕ್ತಿ ಏನು, ಶಿರಸ್ತ್ರಾಣ, ಸಿದ್ಧ ಮನಸ್ಸೆಂಬ ಕೆರ, ಆಮೇಲೆ ಎದೆಯ ಕವಚ ಮತ್ತು ಸಿದ್ಧ ಮನಸ್ಸೆಂಬ ಕೆರವನ್ನು ನಾವು ತೊಟ್ಟುಕೊಳ್ಳಬೇಕಾಗಿದೆ. 17ನೇ ವಚನದಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಆತ್ಮನು ಕೊಡುವ ದೇವರ ವಾಕ್ಯದ ಕತ್ತಿಯನ್ನು ಕೂಡ ನಾವು ಹಿಡಿತೇವೆ. ಯಾವಾಗ ನಮ್ಮ ಸೈತಾನನು ಇವನ್ನೆಲ್ಲ ನಾವು ಹಾಕ್ಕೊಂಡಿರುವಾಗ ಅವನ ಶಕ್ತಿ ಬಹಳವಾಗಿ ಬಲಗುಂದುತ್ತೆ. ಆದರೂ ಕೂಡ ನಮ್ಮನ್ನು ಬಿಡೋದಿಲ್ಲ. ನಮ್ಮನ್ನು ಶೋಧನೆಗೆ ಬೀಳಿಸುವುದಕ್ಕೆ ಸದಾ ಪ್ರಯತ್ನ ಅವನು ಮಾಡ್ತಾನೆ. ಆದ್ದರಿಂದ ಇವೆಲ್ಲವುಗಳನ್ನು ನಾವು ಧರಿಸಿಕೊಂಡು ಈ ಕ್ರಿಸ್ತೀಯ ಜೀವನದಲ್ಲಿ ನಾವು ಪ್ರಯಾಣ ಮಾಡುತ್ತಾ ಜಯ ಹೊಂದುತ್ತಾ ನಮ್ಮ ದೇವರನ್ನು ಸಂತೋಷಪಡಿಸುವ ಘನಪಡಿಸುವ ಕಾರ್ಯಕ್ಕೆ ನಾವು ಇನ್ನೂ ಸಿದ್ಧರಾಗೋಣ. ನನ್ನ ಪ್ರಿಯ ದೇವರ ಮಕ್ಕಳೇ, ರಕ್ಷಣೆ ಹೊಂದಿದ್ದೀರಾ? ನಿಮ್ಮ ರಕ್ಷಣೆ ಹೊಂದಿದ ಗಳಿಗೆಯಿಂದ ನಿಮ್ಮ ಜೀವನದಲ್ಲಿ ಹೋರಾಟ ಇದ್ದೇ ಇದೆ. ಈ ಹೋರಾಟದಲ್ಲಿ ನಾವು ಒಬ್ಬಂಟಿಗರಲ್ಲ. ದೇವರ ಆತ್ಮನು ಕೂಡ ನಮ್ಮ ಬಲಹೀನತೆಯನ್ನು ನೋಡಿ ನಮಗೆ ಸಹಾಯ ಮಾಡುವಂಥವನು ಆಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಾವು ಸೈತಾನನನ್ನು ಎದುರಿಸುವ ಅದ್ಭುತವಾದ ಶಕ್ತಿ ದೇವರ ವಾಕ್ಯದಲ್ಲಿದೆ. ಇದನ್ನು ಧ್ಯಾನ ಮಾಡುತ್ತಾ ಇದರ ಪ್ರಯೋಜನವನ್ನು ನಾವು ತಕ್ಕೊಂಡು ಬಲ ಹೊಂದಿದವರಾಗಿ ಯುದ್ಧದಲ್ಲಿ ನಿಂತು ಸೈತಾನನನ್ನು ಹೆದರಿಸಿ ಓಡಿಸಿ ಜಯಶಾಲಿಗಳಾಗಿ ನಡೆಯುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ತನ್ನ ವಿಶೇಷವಾದ ಕೃಪೆಯನ್ನು ಕೊಟ್ಟು ನಮ್ಮನ್ನು ನಡೆಸಲೆಂದು ನನ್ನ ಪ್ರಾರ್ಥನೆಯಾಗಿದೆ.